ಸಾಥ್ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಸಲು ಒಂದಾದ್ವಾ ಕೈದಳ ಏನು ನಡೆಯತಾ ಇದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಮುಖ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಚಿಕ್ಕಮಗಳೂರು ರಾಜ್ಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಾ ಕಣ ಸಿದ್ಧವಾಗಿದ್ದು ಮತಪೀಠಗಾಗಿ ರಾಜಕೀಯ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರ ಸಂಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಮೂರು ಪಕ್ಷಗಳು ಈ ಬಾರಿ ನಮಗೆ ಬಹುಮತ ಬಂದೇ ಬರುತ್ತೆ ಎನ್ನುವ ವಿಶ್ವಾಸದ ನುಡಿಗಳನ್ನು ಆಡುತ್ತಿದ್ದಾರೆ ಕೂಸು ಹುಟ್ಟುವ ಮುಂಚೆಯೇ ಗುಲಾಬಿ ಹೊರಿಸಿದರು ಎಂಬಂತೆ ಇನ್ನು ಮತದಾನವೇ ನಡೆದಿಲ್ಲ ಆದರೂ ಆಗಾಗ ಮುಂದಿನ ಸಿಎಂ ಚರ್ಚೆ ನಡೆಯತಾನೆ ಇರುತ್ತೆ ಯಾರಿಗೆ ಬಹುಮತ ಸಿಗುತ್ತೆ ಗೊತ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ಯಾವುದಾದರೂ ಒಂದೇ ಪಕ್ಷಕ್ಕೆ ಬಹುಮತ ಬರುತ್ತಾ ಅದು ಕೂಡ ಗ್ಯಾರಂಟಿ ಇಲ್ಲ ಹೀಗಿದ್ರೂ ರಾಜ್ಯದ ಮುಂದಿನ ಸಿಎಂ ವಿಚಾರ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಮುನ್ನೆಲೆಗೆ ಬರುತ್ತಲೇ ಇದೆ ಕಾಂಗ್ರೆಸ್ನಲ್ಲಿ ಈ ಚರ್ಚೆ ಈಗ ಕಡಿಮೆಯಾಗಿದ್ರೆ ಬಿಜೆಪಿಯಲ್ಲಿ ಅದು ಮತ್ತೆ ಪ್ರಸ್ತುತಕ್ಕೆ ಬಂದಿದೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಸಿಟಿ ರವಿ ತಾವು ರಾಜ್ಯದ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇವರ ಈ ಆಸೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಧ್ವನಿ ಕೂಡಿಸಿದ್ದಾರೆ ಆದರೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಯವರನ್ನ ಸೋಲಿಸಿ ಅವರನ್ನ ಶಾಸಕ ಸ್ಥಾನವು ಸಿಗದಂತೆ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಇದಕ್ಕೆ ಜೆಡಿಎಸ್ ಕೂಡ ಅಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಂತೆ ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರ ವಿಡಿಯೋ ಒಂದು ವೈರಲ್ ಆಗಿದೆ ಹಾಗಿದ್ರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಸಿಟಿ ರವಿ ಸಿಎಂ ಆಸೆಗೆ ಈಶ್ವರಪ್ಪ ಬಲ ತುಂಬಿದ್ದು ಹೇಗೆ ವೈರಲ್ ಆಗಿರುವ ಭೋಜೇಗೌಡರ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನ ತಿಳಿಸ್ತೀವಿ ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ ಸಿಟಿ ರವಿಗೆ ಸಿಎಂ ಆಗುವ ಆಸೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಾಥ್ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಸಿಎಂ ಆಕಾಂಕ್ಷಿಗಳು ಬಹಳ ಮಂದಿ ಇದ್ದಾರೆ ಆದ್ರೆ ಯಾರೂ ಕೂಡ ಈ ವಿಚಾರವಾಗಿ ಈಗ ತುಟಿ ಬಿಚ್ಚತಾ ಇಲ್ಲ ಹಿಂದೆ ಬಸವರಾಜ ಬೊಮ್ಮಾಯಿ ನಾನೇ ಮುಂದಿನ ಸಿಎಂ ಎಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕುವ ಯತ್ನ ಮಾಡಿದ್ದು ಈಗ ಅದೇ ಸಾಲಿಗೆ ಸಿಟಿ ರವಿ ಕೂಡ ಸೇರಿದ್ದು ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಹೌದು ಚಿಕ್ಕಮಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು ಖಂಡಿತ ನನಗೂ ಸಿಎಂ ಆಗಬೇಕೆಂಬ ಆಸೆ ಇದೆ ನಾನು ಸಿಎಂ ಆಗಬೇಕು ಎಂದು ಕ್ಷೇತ್ರದಲ್ಲಿ ಮಾತ್ರ ಕೂಗು ಕೇಳಿ ಬರ್ತಾ ಇದೆ ರಾಜ್ಯದೆಲ್ಲೆಡೆ ಈ ಕೂಗು ಕೇಳಿದಾಗ ಸಿಎಂ ಮಾಡುವಂತೆ ಕೇಳುತ್ತೇನೆ ಎಂದಿದ್ರು ಈ ಮೂಲಕ ಸಿಟಿ ರವಿ ರಾಜ್ಯದ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವುದು ಖಚಿತವಾಗಿದೆ ಇನ್ನು ಸಿಟಿ ರವಿಯ ಈ ಆಸೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಾಥ್ ನೀಡಿದ್ದಾರೆ ಕಡೂರು ತಾಲೂಕಿನ ನೀಡಘಟ್ಟದಲ್ಲಿ ನಡೀತಾ ಇದ್ದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಪಡೆದಿರುವುದು ನಮ್ಮ ಪುಣ್ಯ ನನ್ನ ಕ್ಷೇತ್ರ ಬಿಟ್ಟು ಪೂರ್ಣ ಬಹುಮತದ ಸರ್ಕಾರಕ್ಕೆ ಓಡಾಡುತ್ತಿದ್ದಾರೆ ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರೋದು ನಮ್ಮ ಹೆಮ್ಮೆ ಸಿಟಿ ರವಿ ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿದ್ದಾರೆ ಚಿಕ್ಕಮಗಳೂರಿನಿಂದ ಸಿಟಿ ರವಿ ಅವರನ್ನ ಗೆಲ್ಲಿಸಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಮೂಲಕ ಸಿಟಿ ರವಿ ಆಸೆಗೆ ಬಲ ತುಂಬಿದ್ದಾರೆ ಸಿಟಿ ರವಿ ಮಣಿಸಲು ಕ್ಷೇತ್ರದಲ್ಲಿ ಒಂದಾದ್ರ ಕಾಂಗ್ರೆಸ್ ಜೆಡಿಎಸ್ 2004ರಿಂದ ಸತತವಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತಾ ಬಂದಿರುವ ಸಿಟಿ ರವಿ ಈ ಬಾರಿ 5ನೇ ಗೆಲುವಿನೊಂದಿಗೆ ಸಿಎಂ ಸ್ಥಾನದ ಆಸೆಯಲ್ಲಿದ್ದಾರೆ ಆದರೆ ಅವರನ್ನ ಮಣಿಸಲು ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ ಅದಕ್ಕಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಹೆಚ್ ಡಿ ತಮ್ಮಯ್ಯ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಈ ಹಿಂದೆ ಲಿಂಗಾಯತರ ವಿಚಾರವಾಗಿ ಸಿಟಿ ರವಿ ನೀಡಿದ್ದಾರೆ ಎನ್ನಲಾದ ಹೇಳಿಕೆಯಿಂದ ಲಿಂಗಾಯತ ಸಮುದಾಯ ಅವರ ವಿರುದ್ಧ ತಿರುಗಿಬಿದ್ದಿತ್ತು ಅದೇ ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕಿದೆ ಇನ್ನು ಸಿಟಿ ರವಿ ಅವರನ್ನ ಸೋಲಿಸಲೇಬೇಕೆಂದಿರುವ ಕಾಂಗ್ರೆಸ್ಗೆ ಇಲ್ಲಿ ಜೆಡಿಎಸ್ ಕೂಡ ಸಾಥ್ ನೀಡಿದೆ ಎನ್ನಲಾಗ್ತಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರ ವಿಡಿಯೋ ಒಂದು ವೈರಲ್ ಆಗಿದೆ ಭೋಜೇಗೌಡ ಕಾರ್ಯಕರ್ತರ ಜೊತೆ ಮಾತನಾಡಿರುವ ವಿಡಿಯೋ ಇದಾಗಿದೆ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮಯ್ಯರ ಪರ ಅವರು ಬ್ಯಾಟ್ ಬೀಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಬೆಂಬಲಿಸುವಂತೆ ಕರೆ ನೀಡಿರುವ ಅವರು ಈ ಬಾರಿ ನೀವೆಲ್ಲ ಸೇರಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಇದೊಂದ್ ಬಾರಿ ಈ ರೀತಿ ಮಾಡಿ ಎಂದು ಹೇಳಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ತಿಮ್ಮಶೆಟ್ಟಿ ಕಣದಲ್ಲಿದ್ರು ಕಾಂಗ್ರೆಸ್ಗೆ ಬೆಂಬಲ ನೀಡಿ ಎಂದು ಮಾತನಾಡಿರುವ ಭೋಜೇಗೌಡರ ಹೇಳಿಕೆಯು ಇದೀಗ ಚರ್ಚೆಗೆ ಗ್ರಾಸವಾಗುತ್ತಿದೆ ಶಾಸಕ ಸಿಟಿ ರವಿಯನ್ನ ಸೋಲಿಸಲು ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7